ವೆಲ್ಕಮ್ ಬ್ಯಾಕ್ ಉಳಿದಿರುವಂತ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡೋಣ ಛತ್ತೀಸ್‌ಗಢದಲ್ಲಿ ನಕ್ಸಲರ ದಾಳಿಯಲ್ಲಿ ಮೃತಪಟ್ಟ ಸೈನಿಕರ ಸಂಖ್ಯೆ 24 ಕ್ಕೆ ಏರಿಕೆಯಾಗಿದೆ ನಕ್ಸಲರು ಲೈಟ್ ಮಷಿನ್ ಗನ್ಸ್ ಗ್ರೆನೇಡ್ ಲಾಂಚರ್ಸ್ ಮತ್ತು ದೇಶಿ ರಾಕೆಟ್ಸ್ ಬಳಸಿ ದಾಳಿಯನ್ನು ಮಾಡಿದ್ದಾರೆ ವಿಜಯಪುರ ಸುಕ್ಮಾ ಗಡಿಯಲ್ಲಿ ನಡೆದಿರುವಂತ ದಾಳಿಯಲ್ಲಿ ಸೈನಿಕರ ಸಾವಿಗೆ ತೀವ್ರ ಸಂತಾಪ ವ್ಯಕ್ತವಾಗಿದೆ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಟ್ವೀಟ್ ಮಾಡಿ ಸೈನಿಕರ ಮೇಲಿನ ದಾಳಿ ದುರಂತ ಅಂತ ಹುತಾತ್ಮರ ಕುಟುಂಬಸ್ಥರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ उत्तराखंड कंडु केलरियद रीति अरण्य भस्मवागता है अल्मोरा नैनीताल प्रदेश में 79 हेक्टेर अरण्य प्रदेश बेंकियल्लि सुट्टु होगिदे बेसिगे कालदल्लि भारी तापदिंदागि कळेद 3 तिंगळिंद आगतिरुवंत अरण्य नाशक्के उत्तराखंड कंगालागिदे ई बग्गे तुर्तु क्रम कैगोळ्ळोदक्के सीएं तिरात सिंग रावत तुर्तु सभेयन्नु माडिदरु गृह सचिव अमित शा सीएं जोते मातनाडिदु एनडीआरएफ पडेगे माहितियन्नु कोट्टिदु अगत्यविद्दल्लि हेलिकाप्टर सेवे नीडोदक्के सज्जागिरुवुदागि तिळिसिद्दारे ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿರುವಂತ ರಾಹುಲ್ ಗಾಂಧಿ ಮಕ್ಕಳೊಂದಿಗೆ ಊಟ ಮಾಡಿದ್ದಾರೆ ವಯನಾಡು ಕ್ಷೇತ್ರದಲ್ಲಿ ಮಕ್ಕಳೊಂದಿಗೆ ಊಟ ಮಾಡುವ ವೇಳೆ ಸೋದರಿ ಪ್ರಿಯಾಂಕಾ ಗಾಂಧಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ಸದ್ಯ ಕ್ವಾರಂಟೈನ್ ನಲ್ಲಿರುವಂತ ಪ್ರಿಯಾಂಕರನ್ನ ಮಕ್ಕಳೊಂದಿಗೆ ಮಾತನಾಡಿಸಿ ಖುಷಿ ಪಟ್ಟಿದ್ದಾರೆ ಭಾರಿ ಕುತೂಹಲ ಕೆರಳಿಸಿರುವಂತ ಪಂಚರಾಜ್ಯಗಳ ಚುನಾವಣೆ ಪೈಕಿ ತಮಿಳುನಾಡು ಕೇರಳ ಹಾಗೂ ಪುದುಚೇರಿಯಲ್ಲಿ ನಾಳೆ ಮತದಾನ ನಡೆಯಲಿದೆ ಅನಾರಿಎಂಕೆ ಹಾಗೆ ಬಿಜೆಪಿ ಮೈತ್ರಿಕೂಟ ಮತ್ತು ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟದ ನೇರ ಹಣಾಹಣಿಗೆ ಸಾಕ್ಷಿಯಾಗಿರುವಂತ ತಮಿಳುನಾಡಿನ 234 ಕ್ಷೇತ್ರಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ ಇನ್ನು ಕೇರಳದ ಎಲ್ಲಾ 140 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಅದೇ ರೀತಿ 30 ಸ್ಥಾನಬಲದ ಪುದುಚೇರಿಯಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಿಜೆಪಿ ಭರ್ಜರಿ ಸ್ಪರ್ಧೆ ನೀಡುವ ಮೂಲಕ ಅಧಿಕಾರಕ್ಕೆ ಏರುವಂತ ಕನಸನ್ನ ಕಾಣ್ತಾ ಇದೆ ಉಳಿದಂತೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ 3ನೇ ಹಂತದ ಮತದಾನ ನಾಳೆ ನಡೆಯಲಿದೆ ಮೇ 2 ಕ್ಕೆ ಎಲ್ಲಾ ರಾಜ್ಯಗಳ ಫಲಿತಾಂಶ ಪ್ರಕಟವಾಗಲಿದೆ ಶಿರಾಡಿ ಘಾಟಲಿ ಮೇಲಿಂದ ಮೇಲೆ ಒಂಟಿ ಸಲಗ ಕಾಣಿಸಿಕೊಳ್ಳತಾ ಇದೆ ಎಲ್ಲಂದ್ರಲ್ಲಿ ಹೆದ್ದಾರಿ ಬಳಿ ಆನೆ ಕಾಣಿಸಿಕೊಳ್ಳತಾ ಇರೋದ್ರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಂಪುಹೊಳೆ ಸಮೀಪ ಒಂಟಿ ಸಲಗ ಬೀಡ್ಬಿಟ್ಟಿದ್ದು ಈ ಹಿಂದೆ ಉತ್ತರ ಪ್ರದೇಶ ಮೂಲದ ಟ್ಯಾಂಕರ್ ಚಾಲಕನ ಮೇಲೆ ದಾಳಿ ನಡೆಸಿತು ಇಷ್ಟಾದರೂ ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಮೈಸೂರಿನಲ್ಲಿ ಕುಟುಂಬ ಒಂದು ಕೈಯಲ್ಲಿ ಮಗನ ಫೋಟೋ ಹಿಡ್ಕೊಂಡು ಯುವರತ್ನ ಸಿನಿಮಾ ನೋಡಿದೆ ಕಳೆದ 3 ತಿಂಗಳ ಹಿಂದೆ ಪುನೀತ್ ರಾಜಕುಮಾರ್ ಅಭಿಮಾನಿಯಾಗಿದ್ದ ಹರಿಕೃಷ್ಣನ್ ಸಾವನ್ನಪ್ಪಿದ ಯುವರತ್ನ ಸಿನಿಮಾ ರಿಲೀಸ್ ಆದಾಗ ನೋಡಲೇಬೇಕು ಅಂತ ಹೆತ್ತವರ ಮುಂದೆ ಹೇಳ್ಕೊಂಡಿದ್ದಂತೆ ಆದರೆ ಸಿನಿಮಾ ರಿಲೀಸ್ಗೂ ಮುನ್ನ ಈಜೋದಕ್ಕೆ ಅಂತ ಹೋಗಿ ಆತ ಸಾವನ್ನಪ್ಪಿದಾನೆ ಹೀಗಾಗಿ ಮಗನ ಆಸೆಯನ್ನು ನೆರವೇರಿಸೋದಕ್ಕೆ ಆತನ ಫೋಟೋ ಕೈಯಲ್ಲಿ ಹಿಡ್ಕೊಂಡು ಹೆತ್ತವರು ಸಿನಿಮಾ ನೋಡಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಯೋಗರಾಜ್ ಭಟ್ ಅವರ ಸಾಕಷ್ಟು ಶಿಷ್ಯಂದಿರು ನಿರ್ದೇಶಕರ ಪಟ್ಟವನ್ನು ಅಲಂಕರಿಸಿದ್ದಾರೆ ಈಗ ಮತ್ತೊಬ್ಬ ಶಿಷ್ಯ ಪ್ರವೀಣ್ ಕುಮಾರ್ ನಿರ್ದೇಶನ ಕೇಳಿದ್ದಾನೆ ಅಮರ ಪ್ರೇಮಿ ಅರುಣ್ ಎಂಬ ಸಿನಿಮಾ ಶುರು ಮಾಡಿದಾನೆ ಇತ್ತೀಚೆಗೆ ಈ ಚಿತ್ರ ಮುಹೂರ್ತ ಆಚರಿಸಿಕೊಂಡಿದ್ದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಗಿರೀಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಿತ್ರಕ್ಕೆ ಶುಭ ಹಾರಿಸಿದ್ದಾರೆ ಮೊದಲ ಹೆಜ್ಜೆಗೆ ತಮಟೆ ಸೌಂಡಿಗೆ ಇದು ಸ್ನೇಹರ್ಷಿ ಸಿನಿಮಾದ ಹಾಡು ಫೋಕ್ ಶೈಲಿಯ ಹಾಡುಗಳ ಸರದಾರ ನವೀನ್ ಸಜ್ಜು ಗಾಯನದಲ್ಲಿ ಈ ಹಾಡು ಮೂಡಿಬಂದಿದೆ ಈ ಹಾಡು ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿದ್ದು ಸಖತ್ ರೆಸ್ಪಾನ್ಸ್ ಪಡೆದುಕೊಳ್ಳತಾ ಇದೆ ಅಂದಹಾಗೆ ಸ್ನೇಹರ್ಷಿ ಚಿತ್ರಕ್ಕೆ ಕಿರಣ್ ನಾರಾಯಣ್ ಆಕ್ಷನ್ ಕಟ್ ಹೇಳಿದ್ದು ನಾಯಕನಾಗಿ ಕೂಡ ನಟಿಸಿದ್ದಾರೆ ತಲೈವಿ ಚಿತ್ರದ ಇಲ್ಲ ಇಲ್ಲ ಸಾಂಗ್ ಬಿಡುಗಡೆಯಾಗಿದ್ದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಹಾಡಿನಲ್ಲಿ ಬಾಲಿವುಡ್ ಕ್ವೀನ್ ಕಂಗನಾ ರೆಟ್ರೋ ಲುಕ್ ನಲ್ಲಿ ಗ್ಲಾಮರಸ್ ಆಗಿ ಕಂಗೊಳಿಸಿದ್ದಾರೆ ಇನ್ನು ಕೊರೋನಾ ಕಾಲದಲ್ಲಿ ಶೂಟ್ ಆಗಿರುವಂತ ಈ ಹಾಡಿಗಾಗಿ ಕಂಗನಾ ಸತತ 16 ಗಂಟೆ ನೀರಲ್ಲಿ ನಿಂತಿದ್ದು ವಿಶೇಷವಾಗಿದೆ ರಾಜಕೀಯಕ್ಕೆ ಅಡಿ ಇಟ್ಟಿರುವಂತ ನಟ ಕಮಲ್ ಹಾಸನ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನಸೇವೆಯ ಉದ್ದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡ ರಾಜಕೀಯಕ್ಕೆ ಸಿನಿಮಾಗಳು ಅಡ್ಡಿಯಾಗೋದಾದರೆ ಈಗ ಒಪ್ಪಿಕೊಂಡಿರುವಂತ ಎಲ್ಲ ಸಿನಿಮಾಗಳನ್ನು ಪೂರ್ಣಗೊಳಿಸಿ ಸಿನಿಮಾ ಕ್ಷೇತ್ರವನ್ನೇ ತೋರಿತೀನಿ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಂಜಿಆರ್ ತಮ್ಮ ಆದರ್ಶಗಳು ಹಾಗೂ ಜನಸೇವೆ ಮಾಡುವಂತ ಉದ್ದೇಶ ಈಡೇರಿಸಿಕೊಳ್ಳೋದಕ್ಕೆ ಶಾಸಕರಾದ ನಂತರವೂ ನಟನೆಯನ್ನು ಮುಂದುವರೆಸಿದರು ಆದರೆ ನಾನು ಮಾಡೋ ಸಿನಿಮಾ ರಾಜಕಾರಣಕ್ಕೆ ಅಡ್ಡಿಯಾಗೋದಾದರೆ ಜನಸೇವೆಗಾಗಿ ಸಿನಿಮಾವನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಟಾರಿ ನ್ಯೂಸ್ 18 ಕನ್ನಡ ಜಾಲ